ಬಂದು ಈ ಈ ಈ ಜಿಲ್ಲೆಯಲ್ಲಿ ನಾನು ಹೇಳ್ತೇನೆ ಯಾವ ವಿಷಯದಲ್ಲಿ ಬಂದಾಗಲಿಲ್ಲ. ನಿಮ್ಮ ಪ್ರಶ್ನೆಗೆ ಅದು ಉತ್ತರ ಅದೇ ಉತ್ತರ. ನಾನು ಏನು ಮಾತಾಡಬೇಕು ನನಗೆ ಗೊತ್ತಿದೆ. ನನಗೆ ನೀವು ಹೇಳಿದಾಗೆ ಮಾತಾಡತಕ್ಕಂಥದ್ದಾಗಿ ನಾನು ಪತ್ರಿಕೆ ಗೋಚಿ ಕರೆದದ್ದಲ್ಲ. ನಾನು ಹೇಳಬೇಕು ನನಗೆ ಗೊತ್ತಿದೆ. ನಾನು ಪ್ರಜಾವಂತ, ನನಗೆ ಬುದ್ಧಿ ಇದೆ, ನನಗೆ ಗೊತ್ತಿದೆ. ಸಂವಿಧಾನ ಬದ್ಧವಾಗಿ ನಾನು ಹೇಳ್ತಕ್ಕಂಥ ಪ್ರತಿಭಟನೆ ಮಾಡತಕ್ಕಂಥದ್ದು ಭಾರತದ ನಾಗರಿಕನ ಕರ್ತವ್ಯ. ಅದನ್ನು ಮಾಡಿದ್ರೆ ಅದು ಅವರವರಿಗೆ ಬಿಟ್ಟಿರ್ತಕ್ಕಂಥದ್ದು. ನೀವು ಹೋಲಿಕೆ ಮಾಡೋದು ಸರಿಯಲ್ಲ. ನೀವು ಅದನ್ನು ಹೋಲಿಕೆ ನಾವು ಅದನ್ನು ಮಾಡಿದೀವ, ಅದು ಹೇಳುವಂತದ್ದನ್ನ ನೀವು ಕೇಳುವಂತದ್ದು ನಾವು ಮಾಡಿದೀವ. ನನಗೆ ಕೇಳಿ, ನೀನು ಹೀಗೆ ಮಾಡಿ ಸರಿಯಾ ಅಂತ ಹೇಳಿ. ಅಂಗಡಿ ಬಂದ್ ಮಾಡಬಾರ್ದು ನೋಡಿ, ಅದು ಅವರ ಒಂದು ಅವರವರಿಗೆ ನೋವಾದ. ನೋಡಿ ಹೇಳ್ತೀನಿ, ನೀವು ಈ ಸಮಸ್ಯೆಗಳು ಸಂತೆ ಇಡುವಂತದ್ದು ಮೊನ್ನೆ ಈಚೆಗೆ ಮಾತ್ರ ಪ್ರಚಾರಕ್ಕೆ ಬಂತು. ನಮ್ಮಲ್ಲಿ ಕಳೆದ ಸಾರಿ ಬಂಟ್ವಾಳ ಜಾತ್ರೆಯಲ್ಲಿ ಮುಸ್ಲಿಮರಿಗೆ ಸಂತೆ ಇಡಬಾರ್ದು ಅಂತಿತ್ತು, ಮಾಧ್ಯಮದ ಸ್ನೇಹಿತರೆಲ್ಲ. ಈ ಸರಿ ಅದು ಇರಲಿಲ್ಲ. ನಮ್ಮ ಜಿಲ್ಲೆ ಅನೇಕ, ಇದು ಮೊನ್ನೆ ಹಿಜಾಬಿ ಸುರತಾಗಿ ಶುರುವಾಗಿದೆ ಅಂತ ಹೇಳಿದ್ರೆ ನಾನು ಒಪ್ಪುವುದಿಲ್ಲ ಈ ಜಿಲ್ಲೆಯಲ್ಲಿ. ಅದಕ್ಕೆ ಇದಕ್ಕೆ ಮೊದಲು ಕೂಡ ಅಂಗಡಿ ಇಡಬಾರ್ದು ಅಂತ ಹೇಳಿ ಕೆಲವು ದೇವಸ್ಥಾನದಲ್ಲಿ ಮಾಡಿದ್ರು, ಅದು ಆಗ್ಲಿಲ್ಲ. ಮತ್ತೆ ಶುರು ಮಾಡಿದ್ರು, ಕೆಲವು ಮೀನು ಮಾರಾಟ ಮಾಡಬಾರ್ದು, ಬೇರೆಗೆಲ್ಲ ಹೇಳಬಾರ್ದು, ತೆಗೊಳ್ಬಾರ್ದು ಮುಸ್ಲಿಮರು, ಹಾಗೆ ಹೇಳ್ತಿದ್ರು. ಅದು ಸ್ವಲ್ಪ ದಿವಸ ಆಯ್ತು, ಅದು ನಡೆಯಲಿಲ್ಲ. ಮತ್ತೆ ಅದು ಎಲ್ಲ ಪ್ರಾರಂಭ ಆಯ್ತು, ಗಂಗೊಳ್ಳಿಯನ್ನು ಆಯ್ತು, ಎಲ್ಲ ಕಡೆ ಆಯ್ತು. ಇದು ಮೊನ್ನೆ ಇದು ಬಂದಾದ್ಮೇಲೆ ಆಗಿದೆ ಅಂತ ನಾನು ಅದನ್ನು ಒಪ್ಪುವುದಿಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ. ಅದೇ ಹೇಳುದು ಸಮರ್ಥನೆ ಇಲ್ಲದ ವಿಷಯ ಅಲ್ಲ ಅದು. ಇದು ನಾನು ಹೇಳುವಂತದ್ದು ಅದರಿಂದ ಶುರುವಾಗಿರ್ತಕ್ಕಂಥದ್ದು ಹೇಳೋದಕ್ಕಂಥದ್ದು ಸರಿಯಲ್ಲ. ಪತ್ರಿಕೆಯಲ್ಲ ನೋಡಿದೆ, ಇದರಿಂದಾಗಿ ಶುರುವಾಯ್ತು ಅಂತ ಹೇಳಿ. ಆ ಇದರಿಂದ ಶುರುವಾಯ್ತು ಅಂತ ಹೇಳೋದಕ್ಕೆ ನನ್ನ ಸಂಪೂರ್ಣ ವಿರೋಧ ಇದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ಕೊಂಡಿದ್ದೇನೆ. 7-8 ವರ್ಷಗಳ ಹಿಂದೆ ಕೂಡ ಕೆಲವು ದೇವಸ್ಥಾನದಲ್ಲಿ ಇಡಬಾರದು ಅಂತ ನೋಡ್, ಇದು ಪುತ್ತೂರು ದೇವಸ್ಥಾನದಲ್ಲಿ 2-3 ವರ್ಷಗಳ ಹಿಂದೆ ಇಶ್ಯೂ ಆಗೋ ಬದಲು ಈಗ ನಾನು ಬಡಪಾಯಿಗಳು ಸಂತೆ ಒಂದು ಪ್ರತಿಭಟನೆ ಮಾಡುವಂತದ್ದು ಅವನವನ ಹಕ್ಕು, ಅದನ್ನು ನಾವು ಪ್ರಶ್ನೆ ಮಾಡತಕ್ಕಂಥದ್ದಲ್ಲ. ಆದ್ರೆ ವ್ಯಾಪಾರ ಮಾಡುವುದು ಓ ಬಡಪಾಯಿ ಸಂತೆಯಲ್ಲಿ ಯಾರೋ ಒಬ್ಬ ಲಾ ಮಿನಿಸ್ಟರ್ ಹೇಳ್ತಾರೆ ಅದು ದೇವಸ್ಥಾನದಲ್ಲಿ ಇಡಬಾರ್ದು ಆಗಿದೆ ಅಂತ ಹೇಳಿ. ಹೌದು, ಗುತ್ತಿಗೆ ಕೊಡ್ತಕ್ಕಂಥದ್ದು ಲೀಸ್ ಕೊಡ್ತಾಗ ಅದು ಬೇರೆ ವಿಚಾರ. ಇದು ಸಂತೆ ಇರ್ತಕ್ಕಂಥ ಬೀದಿಯಲ್ಲಿ ಅದರಲ್ಲಿ ಬೀದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಇಲ್ಬಾರ್ದು ಅಂತಿದ್ದ. ಇಂಟರ್ಪ್ರಿಟೇಷನ್ ರಾಂಗ್ ಇವಾಗ 100% ಇಂಟರ್ಪ್ರಿಟೇಷನ್ ರಾಂಗ್. ಅಲ್ಲ ಅದು ನಿಮ್ಮ ಡಿಯರ್ ಫ್ರೆಂಡ್ ಯುವರ್ ಇಂಟರ್ಪ್ರಿಟೇಷನ್ ಇಸ್ ಎಂಟೈರ್ಲಿ ರಾಂಗ್. ಭೀತಿಯಲ್ಲಿ ಸಂತೆ ಇರ್ತಕ್ಕ ಭೀತಿ ಅದನ್ನ ಸಂತೆ ಅಂತ ಹೇಳುದು. ನಾನು ಕಾನೂನು ಪಂಡಿತ ಅಲ್ಲ. ಸಂತೆ ಇರ್ತಕ್ಕಂಥದ್ದು ಯಾವುದೇ ಇದರಲ್ಲಿ, ಕಾರ್ಕಳ 10 ದೊಡ್ಡ ಜಾತ್ರೆ ಇದೆ, ಹಿಂದೂಗಳ ಸಂತೆ ಇರ್ತಾರೆ, ಬೇರೆ ಬೇರೆ ಧರ್ಮದ ಜಾತ್ರೆ ಇರ್ತಾರೆ, ಅಲ್ಲಿ ಬೇರೆ ಹಿಂದೂಗಳು ಇರ್ತಾರೆ, ಉಲ್ಲಾಲು ಉರುಸಲ್ಲಿ ಇರ್ತಾರೆ. ನಾವು ನೈಜ ವಿಷಯಕ್ಕೆ ಹೋಗುವ, ನಾವು ಜಟಿಲ ವಿಷಯವನ್ನ ನಾವು ಎತ್ತಿಕೊಂಡು ಹೋಗ್ತಕ್ಕಂಥದ್ದಲ್ಲ ಇದು. ಕಾನೂನು ಮಾಡಿದ್ರಿಂದ ಏನಾಯ್ತು? ಕಾನೂನು ಮಾಡಲಿಲ್ಲ, ಕಾನೂನು ಅದಲ್ಲ. ಅಲ್ಲಿ ಸಂತೆ ಇಡ್ಲಿಕ್ಕೆ ಯಾವ ಕಾನೂನು ಲಗವಾಗುದಿಲ್ಲ. ಅಲ್ಲಿ ಏಲಂ ಮಾಡುವಾಗ ಹಿಂದೂಗಳೇ ಇರ್ಬೇಕು ಅಂತ. ಏಲಮ್ಮ ಇದು ಸಂತೆ ಇಡುದು ಏಲಮ್ಮ, ಸಂತೆ ಇಡುದು ಏಲಮ್ಮ. ನಿಮ್ಗೆ ಸಂತೆ ಮತ್ತು ಏಲಂಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾತಾಡ್ಲಿ? ಸಂತೆ ಇಡ್ಲಿಕ್ಕೆ ಅಲ್ಲ, ಸಂತೆ ಮತ್ತು ಏಲಂಗೆ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ ನಾವೇನು ಹೇಳಿ? ಸಂತೆ ಇಡ್ಲಿಕ್ಕೆ ಸಂತೆ ಮತ್ತು ಇದು ಲೀಸ್ ಆಗ್ಲಿ ಗುತ್ತಿಗೆ ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಸಾರ್ವಜನಿಕ ಬೀದಿ ಬೇರೆ, ದೇವಸ್ಥಾನ ಬೇರೆ. ಕಾನೂನು ತಂದಿದವರು ನೀವೆಲ್ಲ. ಕಾನೂನು ಅದು ದೇವಸ್ಥಾನದ ಕಟ್ಟಡದ ವಿಷಯ ಬರ್ತದೆ, ಅದು ಸಾರ್ವಜನಿಕ ಜಾಗ. ಸಂತೆ
ಸಂತೆ ಇಡಬಾರದು ಅಂತ ಯಾವುದೇ ಕಾನೂನಲ್ಲಿ ಪುಸ್ತಕ ತೋರಿಸಿ ಅಂತ ನಾನು ಹೇಳ್ತೇನೆ ಅದಕ್ಕೆ ಉತ್ತರ. ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ನ್ಯಾಯಕ್ಕಾಗಿ ಅವರ ಹೈಕೋರ್ಟ್ ಹೋದದ್ದು ಹೌದಾ? ನೋಡಿ ಅಲ್ಲ, ಒಂದ್ ನಿಮಿಷ ನನ್ನ ಪ್ರಶ್ನೆ ಪೂರ್ವ ನೋಡು. ನ್ಯಾಯ ಬೇಕು ಅಂತ ಹೈಕೋರ್ಟ್ಗೆ ಹೋದ್ರು.